ನಮಸ್ತೆ ಸ್ನೇಹಿತರೆ ಕ್ವಿಕ್ ಸುದ್ದಿಗೆ ಸ್ವಾಗತ ಫೈನಲಿ ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದಂತಹ ಬಿಗ್ ಬಾಸ್ ನ ಫೈನಲ್ ಡೇ ಬಂದೇ ಬಿಟ್ಟಿದೆ ಯಾರು ವಿನ್ನರ್ ಆಗ್ತಾ ಇದ್ದಾರೆ ಎಂಬುದನ್ನ ಕಿಚ್ಚ ಸುದೀಪ್ ಅವರು ಇಂದಿನ ಸಂಚಿಕೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ನಿನ್ನೆನೇ ಒಂದಿಷ್ಟು ಶಾಕ್ ಆಗಿದೆ ಹಾಗೆ ಇವತ್ತು ಖಂಡಿತವಾಗಿ ಇನ್ನಷ್ಟು ಶಾಕ್ ಆಗಲಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ವಿನ್ನರ್ ಯಾರಾಗ್ತಾರೆ ಎಂಬ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಆದ್ರಿಂದ ಈ ವಿಡಿಯೋನ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ವಿನ್ನರ್ ಯಾರು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಮೊದಲಿಂದಲೂ ವಿನಯ್ ಕಾರ್ತಿಕ್ ಸಂಗೀತ ಅಥವಾ ಪ್ರತಾಪ್ ಇವರಲ್ಲಿ ಯಾರಾದರೂ ವಿನ್ನರ್ ಆಗ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಹಲವರ ಲೆಕ್ಕಾಚಾರ ಇಲ್ಲಿ ತಲೆ ಕೆಳಗಾಗಿದೆ ನಿನ್ನೆಯ ಎಪಿಸೋಡ್ನಲ್ಲಿ ತುಕಾಲಿ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಯಾವಾಗಲೂ ಫಿನಾಲೆಯಲ್ಲಿ ಐದು ಜನ ಇರ್ತಿದ್ರು ಆದರೆ ನಿನ್ನೆ ಆರು ಜನರಿದ್ದರು ಇವರಲ್ಲಿ ತುಕಾಲಿ ಅವರನ್ನು ಟಾಪ್ ಸಿಕ್ಸ್ ಆಗಿ ಎಲಿಮಿನೇಟ್ ಮಾಡಲಾಯಿತು ಹೆಚ್ಚು ವೋಟ್ ಪಡೆದವರನ್ನು ಮನೆಯಲ್ಲೇ ಇರಿಸಿಕೊಂಡು ಕಡಿಮೆ ವೋಟ್ ಪಡೆದ ತುಕಾಲಿಯವರನ್ನ ಮನೆಯಿಂದ ಹೊರಗೆ ಕರೆದು ತರಲಾಯಿತು ಇಲ್ಲಿ ವೋಟಿಂಗ್ ವಿಚಾರದ ಬಗ್ಗೆಯೂ ಕೂಡ ಸುದೀಪ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನೀವು ಅಂದುಕೊಂಡಂತೆ ನಮಗೆ ಬೇಕಾದವರನ್ನು ನಾವು ವಿನ್ ಮಾಡುವುದಿಲ್ಲ ಆದರೆ ಫುಲ್ ವೋಟಿಂಗ್ ಕೌಂಟ್ ನಡೆಯುವುದೇ ಮುಂಬೈಯಲ್ಲಿ ಇದರ ಬಗ್ಗೆ ಬಿಗ್ ಬಾಸ್ ಟೀಮ್ಗೆ ಆಗಲಿ ಅಥವಾ ಕಲರ್ಸ್ ಕನ್ನಡದವರಿಗೆ ಆಗಲಿ ಯಾವುದೇ ಮಾಹಿತಿ ಇರುವುದಿಲ್ಲ ಕೋಟಿ ಕೋಟಿ ವೋಟ್ ಈ ಬಾರಿ ಬಂದಿದೆ ಅಂತ ಅಂದಿದ್ದಾರೆ ಅದರಲ್ಲಿ ಕಡಿಮೆ ಓಟ್ ಪಡೆದ ತುಕಾಲಿ ಅವರನ್ನು ಟಾಪ್ ಸಿಕ್ಸ್ ಮಾಡಿದ್ದಾರೆ ಹಾಗೆ ಇನ್ನು ಟಾಪ್ ಫೋರ್ ಮತ್ತು ಟಾಪ್ ಫೈವ್ ಸ್ಥಾನದಲ್ಲಿ ಯಾರಿದ್ದಾರೆ ಎಂಬುದನ್ನು ನೋಡೋದಾದರೆ ಟಾಪ್ ಫೋರ್ ಸ್ಥಾನದಲ್ಲಿ ವರ್ತೂರ್ ಅವರಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಕೆಲವರ ಪ್ರಕಾರ ಇವರು ಯಾವತ್ತೋ ಹೊರಬರಬೇಕಿತ್ತೋ ಆದರೆ ಈಗ ಹೊರಬಂದಿದ್ದಾರೆ ಎಂಬುದು ವಾದ ಇನ್ನೂ ಕೆಲವರ ಪ್ರಕಾರ ಇವರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಆದರೂ ಹೇಗೆ ಟಾಪ್ ಫೈ ಆದರು ಅಂತ ಇನ್ನು ಟಾಪ್ ಫೋರ್ ಆಗಿದ್ದು ವಿನಯ್ ಅವರು ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಎಲ್ಲರಿಗೂ ಶಾಕ್ ನೀಡುವಂಥದ್ದು ಏಕೆಂದರೆ ಎಲ್ಲರೂ ಇವರೇ ಟ್ರೋಫಿಯನ್ನು ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ರು ಆದರೆ ವಿನಯ್ ಟಾಪ್ ಫೋರ್ ಆಗಿ ಹೊರಗಡೆ ಬಂದಿದ್ದು ಎಲ್ಲರಿಗೂ ಶಾಕ್ ಆಗಿದೆ ಅಟ್ಲೀಸ್ಟ್ ಇವರು ಟಾಪ್ ತ್ರೀ ಆದರೂ ಆಗ್ತಾರೆ ಅಂತ ಅಂದುಕೊಂಡಿದ್ರು ಅಷ್ಟು ಚೆನ್ನಾಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ರು ಆದರೆ ಎಲ್ಲರ ಅಭಿಪ್ರಾಯ ಈಗ ತಲೆ ಕೆಳಗಾಗಿದೆ ಇದನ್ನು ಇಂದಿನ ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಹೌದು ಸ್ನೇಹಿತರೆ ಟಾಪ್ ಫೋರ್ ವಿನಾಯ್ ಹಾಗೆ ಟಾಪ್ ಫೈವ್ ವರ್ತೂರ್ ಅವರಾಗಿದ್ದಾರೆ ಇನ್ನು ಟಾಪ್ ತ್ರೀಯಲ್ಲಿ ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಅವರಿದ್ದಾರೆ ಇವರಲ್ಲಿ ಪ್ರತಾಪ್ ಅವರು ಬಿಗ್ ಬಾಸ್ನಲ್ಲಿ ಹೇಗಿರಬೇಕು ಎಂಬುದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಆದ್ದರಿಂದ ಇವರನ್ನೇ ಗೆಲ್ಲಿಸಿ ಎಂಬುದು ಹಲವರ ಪ್ರಶ್ನೆ ನಿಜ ಹೇಳಬೇಕು ಅಂತ ಅಂದರೆ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಮೈಂಡ್ಗೆ ಮಾಡ್ತಾರೆ ಒಂದು ರಿಯಾಲಿಟಿ ಶೋಗೆ ಹೇಗೆ ಬೇಕೋ ಹಾಗೆ ಇದ್ದಾನೆ ಅವನು ಇಲ್ಲಿಯವರೆಗೂ ಬಂದಿದ್ದೇ ಹೆಚ್ಚು ಎಂಬುದು ಹಲವರ ವಾದ ಇನ್ನು ಸಂಗೀತ ಅವರ ವಿಚಾರಕ್ಕೆ ಬರೋದಾದರೆ ಈ ಬಾರಿ ಮಹಿಳಾ ಸ್ಪರ್ಧೆಯನ್ನೇ ಗೆಲ್ಲಿಸಬೇಕು ಎಂಬ ಚರ್ಚೆ ಕೂಡ ನಡೀತಾ ಇದೆ ಏಕೆಂದರೆ ಕೇವಲ ಒಂದೇ ಬಾರಿ ಮಹಿಳಾ ಸ್ಪರ್ಧಿ ಅದು ಶ್ರುತಿ ಅವರು ಗೆದ್ದಿರೋದ್ರಿಂದ ಈ ಬಾರಿ ಸಂಗೀತ ಅವರೇ ಗೆಲ್ಲಬೇಕು ಎಂಬುದು ಕೆಲವರವಾದ ಈ ಟಾಪ್ ತ್ರೀಯಲ್ಲಿ ಯಾರಾಗ್ತಾರೆ ವಿನ್ನರ್ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಟಾಪ್ ಟೂನಲ್ಲಿ ಯಾರ್ಯಾರು ಇರ್ತಾರೆ ಎಂಬುದನ್ನು ಸಹಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್